ललिता ललिता इवत्तु जाजी बंगारिदु प्रस्तुत शास्त्र ಸಿಹಿ ಮಾಡು ಅಂತ ಹೇಳಿದ್ದೆ ಮಾಡಿದ್ಯೋ ಇಲ್ವೋ ಎಲ್ಲ ಮಾಡಿದಿನಿ ಕಣ್ರಿ ನೀವು ಹೇಳಿದ್ದಕ್ಕಿಂತ ಎರಡು ಸಿಹಿ ಜಾಸ್ತಿಯಾಗಿ ಮಾಡಿದಿನಿ ಅಶೋಕನಿಗೆ ಹೂ ತಂದಿಡು ಅಂತ ಹೇಳಿದ್ದೆ ತಂದಿಟ್ನಾ ಅಲ್ಲೇ ಕೋಣೆ ಒಳಗಿದೆ ಹೋಗಿ ಹೊತ್ತಾಯ್ತು ಅಲಂಕಾರ ಮಾಡಬೇಕು ಅಮ್ಮ ಏನು ಇಷ್ಟೊಂದು ತಯಾರಿ ಏನು ವಿಶೇಷ ಇವತ್ತು ಮಗಳು ಅಳಿಯನ್ ಪ್ರಸ್ತ ಅಂದ್ರೆ ವಿಶೇಷ ಅಲ್ವೇನೆ ಏನು ಪ್ರಸ್ತಾನಾ ಹೂ ಕಣೆ ಪೆದ್ದಿ ನಿಂದು ಬಂಗಾರಿದು ಇವತ್ತು ಮೊದಲ ರಾತ್ರಿ ಜಾಜಿ ನಾಚಿಕೆನಾ शेखरी ओह नमस्कार अम्मा ललिता जाजी यार बंदिदार नोडु अपरूपदवरु नम्मने तनक पाद बेळिसिदिरी ಚೆನ್ನಾಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೀನು ಚೆನ್ನಾಗಿದ್ದೀಯಾ ಚೆನ್ನಾಗಿದ್ದೀನಿ ಶೇಖರಿ ಯಾರು ಇವರು ಅದೇಮ್ಮ ನಾವು ಅರಿಹಂತಪುರಕ್ಕೆ ಹೋಗಿರಲಿಲ್ವಾ ಆಗ ಆ ಊರಿನವರು ಇವರು ಕನಕಾಂಬರಿ ಆದ್ರೆ ಇವಾಗ ನೀನು ನನಗೆ ಮತ್ತೆ ಸಿಕ್ಕಿದ್ಯಾ ಸತ್ತೋಗಿದ ಆಸೆಗಳೆಲ್ಲ ಮತ್ತೆ ಚಿಗುರ್ಕೊಂಡಿದೆ ಬಂಗಾರಿ हेळु बंगारी नी नन्न प्रीतिस्तिया मद्वे आग्तिया मत्ते नन्नोन आग्तिया अंदंगे मुंदिन सोमवार नम्मूरल्लि दक्षिणाथन देवस्थानद शिलान्यास इट्कोंडिदीवि सुरार्चितलिंगं निर्मलभासितशोभितलिंगं अदिके जाजिने बंदु शिलान्यास माड्कोडबेकु जाजि नम्म क्षेत्रक्के बंदिद्दक्के नमगे ओंदु निधि दक्किद्दु ನಾವೆಲ್ಲರೂ ಮನುಷ್ಯರಂಗ ಬದುಕಕ್ಕೆ ದಾರಿಯಾಗಿತ್ತು ಹಂಗಾಗಿ ನೀವೆಲ್ಲರೂ ಬರಬೇಕು ಜಾಜಿ ನೀನು ನಿನ್ನ ಗಂಡನ ಕರ್ಕೊಂಡು ಬರಬೇಕು, ಮರಿಬಾರದು. ಎಂತ ಶುಭ ಸಮಾಚಾರ ತಂದಿದ್ದೀರಾ. ನಾವೆಲ್ಲ ಖಂಡಿತ ಬರ್ತೀವಿ. ಇನ್ನು ಮುಂದೆ ನಮ್ಮ ದಕ್ಷಿಣನಾಥನ ದೇವಸ್ಥಾನದಲ್ಲಿ ಅನ್ನದಾನ, ಅಕ್ಷರದಾನ ಇಂಥ ಪುಣ್ಯದ ಕೆಲಸಗಳನ್ನೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕಿದು ಮುನ್ನುಡಿ ಅಷ್ಟೇ. ತಾವು ಯಾರು ತಪ್ಪಿಸ್ಕೊಂಡೇ ಬರಬೇಕು. ಸಾಧ್ಯನೇ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಬಂಗಾರಿ? ನೋಡು, ಮುಂದಿನ ಸೋಮವಾರ ನಮ್ಮ ದಕ್ಷಿಣನಾಥ ಗುಡಿಯ ಶಿಲಾನ್ಯಾಸ ಇದೆ. ನೀನು ಬಾ, ಅದನ್ನ ಹೇಳಿ ಹೋಗೋಣ ಅಂತಾನೆ ನಾವು ಬಂದಿದ್ದು. ಅದಾದ್ಮೇಲೆ ನೀನು ಅಲ್ಲೇ ಇದ್ಬಿಡು. ನಿನಗಾಗಲ್ಲ ಅಂದರೆ ಹೇಳು, ನಾನೇ ನಿನ್ನ ಜೊತೆ ಬಂದ್ಬಿಡ್ತೀನಿ. ಆದರೆ ನನ್ನ ಮದುವೆ ಆಗಲ್ಲ ಅಂತ ಮಾತ್ರ ಹೇಳ್ಬೇಡ ಬಂಗಾರಿ. ಸಾಧ್ಯ ಇಲ್ಲ ದೇವಿಕಾ, ನಂಗೆ ಈಗಾಗಲೇ ಮದುವೆ ಆಗಿದೆ. ಮುಂದೇನಾದರೂ ಸಹಾಯ ಬೇಕನ್ಸಿದ್ರೆ ನನ್ನನ್ನು ಕರೀರಿ ಗುರುಗಳೇ. ಈ ಸಾರಿ ಅಂತೂ ನಿಮ್ಮ ಇಚ್ಛೆ ಪೂರೈಸೋಕ್ಕಾಗಲಿಲ್ಲ. ನನಗೆ ಪೂರೈಸೋದಕ್ಕಾಗಲಿಲ್ಲ ಅನ್ನೋದಕ್ಕಿಂತಲೂ ಆ ತ್ರಿಪುರ ಸುಂದರಿ ನಿನಗೆ ಪೂರೈಸೋದಕ್ಕೆ ಬಿಡಲಿಲ್ಲ ಅನ್ನು. ಅವಳೊಬ್ಳು ಕಪಟಿ, ವಂಚಕಿ. ಅವಳನ್ನು ಎದುರಿಸ್ಬೇಕಾದ್ರೆ ನಮಗೆ ಈಗಿರೋ ಶಕ್ತಿಗಳು ಸಾಲೋದಿಲ್ಲ ಸೂರ್ಯಾಂಶ. ಅವಳನ್ನು ಮಟ್ಟ ಹಾಕಬೇಕಂದ್ರೆ ತ್ರಿನೇಚನದಂತಹ ದೈತ್ಯ ವಿದ್ಯೆಯನ್ನು ಸಾಧಿಸ್ಕೊಂಡು ಬರಬೇಕು. ನನಗೆ ಅಪ್ಪಣೆ ಕೊಡಿ ಗುರುಗಳೇ, ನಾನು ಅದನ್ನ ಸಾಧಿಸಿ ನಿಮ್ಮ ಮುಂದೆ ಬರ್ತೀನಿ. ಆ ಅಮ್ಮನವ್ರನ್ನ ಸೋಲಿಸಿ ಶ್ರೀಚಕ್ರನ ಪಡ್ಕೊಳ್ಳೋಣ. ಅವಸರ ಬೇಡ ಸೂರ್ಯಾಂಶ, ನಾವು ನಿಧಾನಕ್ಕೆ ನಿಷ್ಠೆಯಿಂದ ನಮ್ಮ ಕೆಲಸಗಳನ್ನು ಮಾಡೋಣ. ಆಗ ನಮ್ಮ ತಾಯಿ ನಾವು ಅಂದ್ಕೊಂಡಿದ್ದನ್ನು ದಯಪಾಲಿಸ್ತಾರೆ. ಸರಿ ಗುರುಗಳೇ, ಇಲ್ಲಿಂದ ಯಾವಾಗ ಹೊರಡೋಣ? ಇನ್ನು 2 ದಿನ ಕಳೆದ್ರೆ ಕರಾಳ ಅಮಾವಾಸ್ಯೆ. ನಾವು ಇಲ್ಲಿಂದ ಹೊರಡೋದಕ್ಕೆ ಪ್ರಶಸ್ತವಾದ ದಿನ ಆವತ್ತೆ ಮಧ್ಯರಾತ್ರಿ 12ಕ್ಕೆ ಸ್ಮಶಾನ ರುದ್ರನ ಆವಾಹನ ಮಾಡಿಕೊಂಡು ನಾವಿಲ್ಲಿಂದ ಹೊರಡೋಣ. ನೀನು ನಿನ್ನ ಊರಿಗೂ, ನಾನು ಮಣಿಕಂಠ ನಮ್ಮ ದಾರಿ ಹಿಡಿತೀವಿ. ಆಗಲಿ ಗುರುಗಳೇ. ಮಣಿಕಂಠನಿಗೆ 2 ದಿನಕ್ಕೆ ಬೇಕಾದ ಸಾಮಗ್ರಿಗಳನ್ನು ಇಟ್ಕೊಂಡು ಬಾಕಿ ಇದನ್ನು ಕೊಟ್ಬಿಡೋದಕ್ಕೆ ಹೇಳು. ನೀನು ಓಡೋದಕ್ಕೆ ಸಿದ್ಧತೆಗಳನ್ನು ಮಾಡ್ಕೋ ಸೂರ್ಯಾಂಶ. ಆಗಲಿ ಗುರುಗಳೇ. ಬಂಗಾರಿ ಜೀವನ ಪೂರ್ತಿ ನಿನ್ನವನಾಗ್ತಾನೆ.